ಜೈಲು ಅಂದ ತಕ್ಷಣ ಸಾಮಾನ್ಯ ಮನುಷ್ಯರಲ್ಲಿ ಮೊದಲಿಗೆ ಹುಟ್ಟುವುದೇ ಹೆದರಿಕೆ. ಹೌದು, ಇದನ್ನ ಭೂಮಿಯ ಮೇಲಿನ ನರಕ ಅಂತಲೇ ಕರೆಯಬಹುದು. ಈ ನರಕಕ್ಕೆ ಯಾರು ಕೂಡ ಹೋಗಲು ಇಷ್ಟಪಡೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ಕನಸಿನಲ್ಲೂ ಕೂಡ ಜೈಲಿಗೆ ಹೋಗುವುದು ಅಂದ್ರೆ ಮೈಯೆಲ್ಲ ಬೆವತು ಬಿಡುತ್ತಾರೆ. ಆದ್ರೆ ಈ ನರಕದಲ್ಲೂ ಕೂಡ ಒಂದು ಲೋಕ ಇದೆ ಅಂದ್ರೆ ನೀವು ನಂಬಲೇಬೇಕು. ಇಲ್ಲೂ ಕೂಡ ತಪ್ಪು ಮಾಡಿದ ಕೈದಿಗಳು ಒಂದು ವಿಚಿತ್ರ ಲೋಕದಲ್ಲಿ ಜೀವನ ಮಾಡಬೇಕಾಗುತ್ತದೆ. ದೊಡ್ಡ ದೊಡ್ಡ ಗೋಡೆಗಳು, ದಪ್ಪ ದಪ್ಪ ಸಲಾಕೆ ಹಿಂದೆ ಕೈದಿಗಳು ಜೀವನ ಮಾಡುವಂತಹ ಪರಿಸ್ಥಿತಿ ಇರುತ್ತದೆ. ಆದ್ರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಜೈಲಿನ ಒಳಗಿನ ಜೀವನ ಹೇಗಿರುತ್ತದೆ ಎಂದು? ಅಲ್ಲಿನ ಊಟ, ಉಡುಗೆ ತೊಡುಗೆ, ಅಲ್ಲಿನ ದಿನಚರಿ ಹೇಗಿರುತ್ತದೆ? ಕೈದಿಗಳು ಕೇವಲ ಅಲ್ಲಿ ಶಿಕ್ಷೆಯನ್ನು ಅನುಭವಿಸುವುದರ ಜೊತೆಗೆ ಏನೆಲ್ಲ ಕೆಲಸಗಳನ್ನ ಮಾಡಬೇಕಾಗುತ್ತದೆ? ಈ ಜೈಲಿನ ಜೀವನ, ಅದರ ಅನುಭವ ಯಾರಿಗೆ ಜಾಸ್ತಿ ಇರುವುದಿಲ್ಲ ಅಂತಹವರಲ್ಲಿ ಅಲ್ಲಿನ ಜೀವನ ಹೇಗೆ ಇರುತ್ತದೆ ಅನ್ನುವುದನ್ನ ತಿಳಿದುಕೊಳ್ಳುವ ಕುತೂಹಲ ಹಾಗೂ ಕೌತುಕ ಜಾಸ್ತಿ ಇದ್ದೇ ಇರುತ್ತದೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಭಾರತದ ದೊಡ್ಡ ದೊಡ್ಡ ಜೈಲುಗಳಲ್ಲಿ ಜೀವನ ಹೇಗಿರುತ್ತದೆ, ಕೈದಿಗಳು ಏನೆಲ್ಲ ಮಾಡುತ್ತಾರೆ, ಹೇಗೆಲ್ಲ ದುಡ್ಡನ್ನ ಗಳಿಸುತ್ತಾರೆ, ಹೇಗೆಲ್ಲ ದುಡ್ಡನ್ನ ಖರ್ಚು ಮಾಡುತ್ತಾರೆ, ಯಾವ ರೀತಿ ಗೋಲ್ಮಾಲ್ ನಡೆಯುತ್ತದೆ, ಜೈಲಿನಿಂದ ಯಾವ ರೀತಿ ಓಡಿ ಹೋಗುತ್ತಾರೆ, ಯಾವ ರೀತಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ, ಈ ಎಲ್ಲ ಕೆಲವು ಅಚ್ಚರಿಯ ವಿಷಯಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮನುಷ್ಯನಿಗೆ ದುಡ್ಡಿಗಿಂತ ಹೆಚ್ಚು ಪ್ರೀತಿ ಇರುವುದು ಸ್ವಾತಂತ್ರ್ಯದ ಮೇಲೆ. ಮನುಷ್ಯನಿಗೆ ಎಲ್ಲವೂ ಕೊಟ್ಟು ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಆ ಜೀವನವೇ ನರಕ. ಹೌದು, ಒಬ್ಬ ಮನುಷ್ಯನ ಸ್ವಾತಂತ್ರ್ಯವನ್ನು ಅವನಿಂದ ಕಿತ್ತುಕೊಳ್ಳುವುದೇ ಈ ಜೈಲು. ನಿಮಗೆ ದುಡ್ಡು, ಒಳ್ಳೆಯ ಊಟ, ಚಿನ್ನ, ಬೆಳ್ಳಿ ಎಲ್ಲ ಕೊಟ್ಟು ಒಂದು ಜೈಲಿನಲ್ಲಿ ಇರುವಂದ್ರೆ ಅದು ಇರಲು ಸಾಧ್ಯವೇ ಸ್ನೇಹಿತರೆ? ಒಂದು ಮಾತು ನೆನಪಿರಲಿ, ಯಾವುದೇ ಒಬ್ಬ ವ್ಯಕ್ತಿಯನ್ನ ಯಾವುದೇ ಒಂದು ತಪ್ಪು ಮಾಡಿದ ತಕ್ಷಣ ಇಂಥವರನ್ನ ನೇರವಾಗಿ ಜೈಲಿಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಮೊದಲು ಆ ವ್ಯಕ್ತಿ ಮಾಡಿದ ತಪ್ಪನ್ನ ಅರ್ಥ ಮಾಡಿಕೊಂಡು ಅವನ ಮೇಲೆ ಒಂದು ಚಾರ್ಜ್ ಶೀಟ್ ತಯಾರಾಗುತ್ತದೆ. ಆಮೇಲೆ ಆ ವ್ಯಕ್ತಿಯನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಆ ವ್ಯಕ್ತಿ ಮಾಡಿದ ತಪ್ಪನ್ನು ಸಾಬೀತು ಆದಾಗ ಮಾತ್ರ ಕೋರ್ಟ್ನಲ್ಲಿ ಜಡ್ಜ್ ಆ ತಪ್ಪಿಸ್ತನಿಗೆ ಶಿಕ್ಷೆಯನ್ನ ಕೊಡುತ್ತಾರೆ. ತದನಂತರವೇ ಅಂತಹ ವ್ಯಕ್ತಿಯನ್ನ ಜೈಲಿಗೆ ಅಟ್ಟಲಾಗುತ್ತದೆ. ಒಂದು ವೇಳೆ ತಪ್ಪು ಮಾಡಿದ ವ್ಯಕ್ತಿಗೆ ಬೇಲ್ ಸಿಗಲಿಲ್ಲ ಅಂದ್ರೆ ಅಂತಹ ವ್ಯಕ್ತಿಯನ್ನ ಮಾತ್ರ ಜೈಲಿಗೆ ಕಳಿಸಲಾಗುತ್ತದೆ. ಅವನ ಮೇಲೆ ಹಾಕಿದ್ದ ಕೇಸ್ ಅನ್ನ ಕೋರ್ಟ್ನಲ್ಲಿ ಟ್ರಯಲ್ ಕೂಡ ನಡೆಸುತ್ತಾರೆ. ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ, ಆ ಕಲ್ಪ್ರಿಟ್ ಜೈಲಿನಲ್ಲಿ ಜೀವನ ಮಾಡಬೇಕಾಗುತ್ತದೆ. ಮೊದಲ ಬಾರಿಗೆ ಕಾರಾಗೃಹವನ್ನು ಪ್ರವೇಶಿಸಿದಂತಹ ವ್ಯಕ್ತಿಗೆ ಈ ಒಂದು ಲೋಕ ನಿಜಕ್ಕೂ ನರಕವೇ ಆಗಿರುತ್ತದೆ. ಕಾರಣ, ಅಂತಹ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಕಾರಾಗೃಹಕ್ಕೆ ಬಂದಾಗ ಕಾರಾಗೃಹದ ನಿಯಮದ ಪ್ರಕಾರ ಮೊದಲು ಕಾರಾಗೃಹದ ವೈದ್ಯರು ಅವನ ದೈಹಿಕ ಹಾಗೂ ಮಾನಸಿಕ ಪರೀಕ್ಷೆಯನ್ನ ಮಾಡುತ್ತಾರೆ. ಅಂದ್ರೆ ಮೆಡಿಕಲ್ ಅಂಡ್ ಮೆಂಟಲ್ ಟೆಸ್ಟ್ ನಡೆಯುತ್ತದೆ. ತದನಂತರ ಅವರ ಬಟ್ಟೆಗಳನ್ನ ಪರೀಕ್ಷೆ ಮಾಡಲಾಗುತ್ತದೆ. ಆಮೇಲೆ ರಿಜಿಸ್ಟರ್ ಬುಕ್ ನಲ್ಲಿ ಅವರ ಹೆಸರಿನ ಜೊತೆ ಫಿಂಗರ್ ಪ್ರಿಂಟ್ಸ್ ಕೂಡ ತೆಗೆದುಕೊಳ್ಳಲಾಗುತ್ತದೆ. ಇದಾದ ನಂತರ ಜೈಲಿನ ಹೊಸ ಬಟ್ಟೆಯನ್ನ, ಅಂದ್ರೆ ಯೂನಿಫಾರ್ಮ್ ಅನ್ನ, ನಂಬರ್ ಅನ್ನ ಹಾಗೂ ಒಂದು ಜೈಲ್ ಕೊಠಡಿಯನ್ನು ಕೂಡ ನಿಯಮಿತವಾಗಿ ಕೊಡಲಾಗುತ್ತದೆ. ಸಿನಿಮಾಗಳಲ್ಲಿ ಸಹಜವಾಗಿ ನೀವು ಒಬ್ಬ ವ್ಯಕ್ತಿಯನ್ನ ಜೈಲಿಗೆ ಕಳಿಸಿದಾಗ ಅವನ ಯೂನಿಫಾರ್ಮ್ ಅನ್ನ ನೀವು ನೋಡಿಯೇ ನೋಡಿರುತ್ತೀರಾ. ಅದೇ ರೀತಿ ಬಟ್ಟೆಯನ್ನ ಒಬ್ಬ ಕೈದಿಗೆ ಕೊಡಲಾಗುತ್ತದೆ, ಜೊತೆಗೆ ತಕ್ಕ ಮಟ್ಟದ ಹಾಸಿಗೆಯನ್ನು ಕೂಡ ಕೊಡಲಾಗುತ್ತದೆ. ಕಡಿಮೆ ಅವಧಿಗೆ ಒಂದು ವೇಳೆ ಕೈದಿ ಹೋದ್ರೆ ಕೆಲವೊಮ್ಮೆ ಅಂತಹ ಕೈದಿಗಳಿಗೆ ಬಟ್ಟೆಗಳನ್ನು ಕೂಡ ಕೊಡಲಾಗುವುದಿಲ್ಲ. ಸಾಮಾನ್ಯವಾಗಿ ಜೈಲಿನಲ್ಲಿ ಇರುವಂತಹ ಕೊಠಡಿ ಅಂದ್ರೆ ಬ್ಯಾರಕ್ ಸೆಲ್ಗಳಲ್ಲಿ ಒಬ್ಬ ಕೈದಿಯಿಂದ ಹಿಡಿದು 100 ಕೈದಿ ಇರುವಂತಹ ಸೆಲ್ಗಳು ಕೂಡ ಕಾರಾಗೃಹದಲ್ಲಿ ಇರುತ್ತವೆ. ಇವೆಲ್ಲವೂ ಆ ಕೈದಿ ಎಷ್ಟು ಖತರ್ನಾಕ್ ಹಾಗೂ ಅವನು ಮಾಡಿದ ತಪ್ಪಿಗೆ ಅನುಸಾರವಾಗಿ ಈ ಸೆಲ್ಗಳನ್ನ ಅಲಾಟ್ ಮಾಡಲಾಗುತ್ತದೆ. ಅಲ್ಲಿಯೂ ಕೂಡ ತುಂಬಾ ಕೆಟ್ಟದಂತಹ ಸೆಲ್ಗಳು, VIP ಸೆಲ್ಗಳು ಕೂಡ ಇರುತ್ತವೆ. ಇವೆಲ್ಲವೂ ಆ ಕೈದಿಯ ವರ್ಚಸ್ಸಿನ ಮೇಲೆ ಹೋಗುತ್ತದೆ. ಜೈಲಿನಲ್ಲಿ ಎಲ್ಲ ತರಹದ ಕೈದಿಗಳು ಇರುತ್ತಾರೆ. ಒಳ್ಳೆಯ ಕೈದಿಗಳು, ಕೆಟ್ಟ ಕೈದಿಗಳು, ದುಷ್ಟ ಕೈದಿಗಳು, ಇದೆಲ್ಲ ಅವರು ಸಮಾಜದಲ್ಲಿ ಮಾಡಿದ ತಪ್ಪಿನಿಂದ ಜೈಲು ಶಿಕ್ಷೆಯನ್ನ ಅನುಭವಿಸುತ್ತಿರುತ್ತಾರೆ. ಕೆಲವರಿಗಂತೂ ಈ ಜೈಲು ಎರಡನೇ ಮನೆಯಾಗಿರುತ್ತದೆ. ಪದೇ ಪದೇ ತಪ್ಪುಗಳನ್ನು ಮಾಡಿ ಜೈಲು ಶಿಕ್ಷೆಯನ್ನ ಅನುಭವಿಸುತ್ತಿರುತ್ತಾರೆ. ಇಂಥವರಿಗೆ ಅಲ್ಲಿನ ಸಿಬ್ಬಂದಿಯು ಕೂಡ ಒಂದು ತರಹದ ಸ್ನೇಹಿತರಾಗಿ
ಕರೆಯುತ್ತಾರೆ. ಅವರುಗಳು ಏನಾದರೂ ಪ್ರಭಾವಿಗಳಾಗಿದ್ದರೆ ಜೈಲಿನ ಒಳಗೆ ಇದ್ದರೂ ಕೂಡ ಹೊರಗೆ ಏನೆಲ್ಲ ನಡೆಯುತ್ತಿದೆ ಅನ್ನುವ ಮಾಹಿತಿ ಅವರಿಗೆ ಸಿಗುತ್ತದೆ. ಜೊತೆಗೆ ಸಿಗರೇಟು, ಗುಂಡು, ಒಳ್ಳೆಯ ಬಿರಿಯಾನಿ, ಊಟ ಇದೆಲ್ಲ ಮಾಮೂಲು ಕೊಟ್ಟರೆ ಜೈಲಿನಲ್ಲಿಯೂ ಕೂಡ ನಿಮಗೆ ಇದನ್ನೆಲ್ಲ ನೀವು ಅನುಭವಿಸಬಹುದು. ಅಂತಹ ಸುದ್ದಿಗಳನ್ನ ನೀವು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಹಾಗೂ ಟಿವಿ ನ್ಯೂಸ್ಗಳಲ್ಲಿ ನೋಡುತ್ತಾನೆ ಇರುತ್ತೀರಾ. ಹೆಚ್ಚಾಗಿ ಜೈಲುಗಳಲ್ಲಿ ಕಾಮನ್ ಆಗಿರುವಂತಹ ಟಾಯ್ಲೆಟ್ಗಳು, ಬಾತ್ರೂಮ್ಗಳು ಕೂಡ ಇರುತ್ತವೆ. ಇಲ್ಲಿಯೇ ಹೆಚ್ಚಾಗಿ ಕೈದಿಗಳು ಸ್ನಾನವನ್ನ ಮಾಡುತ್ತಾರೆ. ವಾರಕ್ಕೊಮ್ಮೆ ಸರದಿ ಪ್ರಕಾರ ಕೈದಿಗಳಿಂದಲೇ ಪೊಲೀಸರು ಈ ಬಾತ್ರೂಮ್ಗಳನ್ನ, ಟಾಯ್ಲೆಟ್ಗಳನ್ನು ಕೂಡ ತೊಳೆಸುತ್ತಾರೆ. ಹಾಗೆಯೇ ಅಡುಗೆ ಮಾಡಲು ಕೂಡ ಕೈದಿಗಳ ಸಹಾಯವನ್ನು ಪೊಲೀಸರು ಪಡೆದು ಅವರಿಗೆ ಅಡುಗೆ ಮಾಡಿಸಿ ತಕ್ಕ ಮಟ್ಟದ ಆಹಾರವನ್ನು ಸರಬರಾಜು ಮಾಡುತ್ತಾರೆ. ವಾರಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಮಾಂಸದ ಊಟ ಕೂಡ ಇಲ್ಲಿ ಕೈದಿಗಳಿಗೆ ನೀಡಲಾಗುತ್ತದೆ. ಇಲ್ಲಿನ ಊಟ ರುಚಿ ತಕ್ಕ ಮಟ್ಟಕ್ಕೆ ಇರುತ್ತದೆ. ನೀವು ಬಯಸಿದ ಹಾಗೆ ಇಲ್ಲಿ ನಿಮಗೆ ಊಟ ಕೂಡ ಸಿಗುವುದಿಲ್ಲ. ನಿಯಮದ ಪ್ರಕಾರ ಅಲ್ಲಿ ಎಷ್ಟು ಊಟ ಕೊಡಬೇಕಾಗುತ್ತದೆಯೋ ಅಷ್ಟೇ ಊಟವನ್ನು ಒಬ್ಬ ಕೈದಿಗೆ ಕೊಡಲಾಗುತ್ತದೆ. ತಿಂಗಳಿಗೊಮ್ಮೆ ಇಲ್ಲಿ ತಮ್ಮ ಕುಟುಂಬದ ಸದಸ್ಯರನ್ನು ಭೇಟಿಯಾಗಲು ಕೂಡ ಅವಕಾಶ ಇರುತ್ತದೆ. ಅವರೇ ಬಂದು ನಿಮಗೆ ಭೇಟಿ ಮಾಡಿ ಕೆಲವೊಮ್ಮೆ ನಿಮಗೆ ಇಷ್ಟವಾದ ಊಟವನ್ನು ಕೊಟ್ಟು ಹೋಗುವ ಅವಕಾಶ ಕೂಡ ಕಾರಾಗೃಹದಲ್ಲಿ ಅವಕಾಶ ಮಾಡಿಕೊಡಲಾಗುತ್ತದೆ. ಭಾರತದ ಎಲ್ಲಾ ರಾಜ್ಯಗಳಲ್ಲಿಯ ಕಾರಾಗೃಹಗಳಲ್ಲಿ ಕೈದಿಗಳಿಗೆ ದೊರಕುವ ಸೌಕರ್ಯಗಳು ಹೆಚ್ಚು ಕಡಿಮೆ ಒಂದೇ ತರ ಇರುತ್ತವೆ. ಜೈಲುಗಳಲ್ಲಿ ಅಡುಗೆ ಮನೆ ಇರುತ್ತದೆ. ಇಲ್ಲಿ ದೊರೆಯುವ ಊಟ ಸಾಧಾರಣ ಮಟ್ಟದ್ದು. ಆರೋಗ್ಯವನ್ನು ಕಾಯ್ದುಕೊಳ್ಳುವುದಕ್ಕಾಗಿ ಆಟದ ಬಯಲು, ಜಿಮ್ ಕೂಡ ಕೆಲವೊಮ್ಮೆ ಇರುತ್ತದೆ. ಪ್ರಾಥಮಿಕ ಮಟ್ಟದ ಶಿಕ್ಷಣವನ್ನು ಸಾಧಾರಣವಾಗಿ ಕೈದಿಗಳಿಗೆ ಕೊಡಲಾಗುತ್ತದೆ. ಕಾರಾಗೃಹದಲ್ಲಿಯೇ ಹಲವಾರು ಗ್ರಂಥಾಲಯಗಳು ಕೂಡ ಇರುತ್ತವೆ. ಟಿವಿ ನೋಡಲು ಕೂಡ ಇಲ್ಲಿ ಅವಕಾಶ ಇರುತ್ತದೆ. ಸಾಧಾರಣ ಚಿಕಿತ್ಸಾಲಯಗಳು ಅಲ್ಲದೆ ಮನೋರೋಗಿಗಳಂತಹ ಕಾಯಿಲೆಗಳ ಚಿಕಿತ್ಸೆಗಳು ಸೌಲಭ್ಯ ಇರುತ್ತದೆ. ಮನೋರಂಜನೆಗೆ ಕ್ರೀಡಾಕೂಟ ಮತ್ತು ಚರ್ಚಾಕೂಟಗಳಿಗೂ ಕೂಡ ಇಲ್ಲಿ ಏರ್ಪಾಡುಗಳು ಇರುತ್ತವೆ. ಕಾರಾಗೃಹದಲ್ಲಿಯೂ ಕೂಡ ದೀಪಾವಳಿ, ದಸರಾವನ್ನು ಕೂಡ ಆಚರಿಸುತ್ತಾರೆ. ಹಾಗೆಯೇ ಸ್ವಾತಂತ್ರ್ಯೋತ್ಸವವನ್ನು ಕೂಡ ಇಲ್ಲಿ ಆಚರಿಸಲಾಗುತ್ತದೆ. ಕೈದಿಗಳಿಗೆ ವೃತ್ತಿ ತರಬೇತಿ ಕೊಡಲಾಗುತ್ತದೆ. ಸಾಮಾನ್ಯವಾಗಿ ಜೈಲುಗಳಿಗೆ ಹೊಂದಿಕೊಂಡು ಕೈದೋಟಗಳು ಅಥವಾ ಕೃಷಿ ಕ್ಷೇತ್ರಗಳು ಕೂಡ ಇರುತ್ತವೆ. ಅಲ್ಲಿಗೆ ಕೈದಿಗಳಿಗೆ ಬಿಟ್ಟು ಅವುಗಳನ್ನು ಮಾಡಲು ಹೇಳುತ್ತಾರೆ. ಭಾರತದಲ್ಲಿ ಕಾರಾಗೃಹದಲ್ಲಿ ಸಾಮಾನ್ಯವಾಗಿ ನೂಲುವುದು, ನೇಯ್ಗೆ, ಹೊಲಿಗೆ, ಜಮಖಾನೆ ತಯಾರಿಕೆ, ಡೈರಿ ತಯಾರಿಕೆ, ಬಡಗಿ ಕೆಲಸ, ಬೆತ್ತದ ಕೆಲಸ, ಮುದ್ರಣ, ಸಾಬೂನು ತಯಾರಿಕೆ ಮುಂತಾದ ಕೈಗಾರಿಕೆಗಳಲ್ಲಿ ಕೈದಿಗಳನ್ನ ಕೆಲಸಕ್ಕೆ ತೊಡಗಿಸಲಾಗುತ್ತದೆ. ಈ ರೀತಿ ಕಾರಾಗೃಹ ಒಂದು ಹೊಸ ಲೋಕವನ್ನೇ ತನ್ನ ಪಾಡಿಗೆ ತಾನು ಸೃಷ್ಟಿ ಮಾಡಿಕೊಂಡಿದೆ. ಇಲ್ಲಿಯೂ ಕೂಡ ಗುಂಪುಗಾರಿಕೆ, ರಾಜಕೀಯ, ಧರ್ಮ, ದ್ವೇಷ ಎಲ್ಲ ಕೂಡ ಇರುತ್ತದೆ. ದೀರ್ಘಕಾಲದವರೆಗೆ ಶಿಕ್ಷೆಯನ್ನು ಅನುಭವಿಸುವ ಕೈದಿಗಳು ಕೆಲವೊಮ್ಮೆ ಗುಂಪುಗಳನ್ನು ಮಾಡಿಕೊಂಡು ಜೈಲಿನಲ್ಲಿಯೇ ಸುರಂಗಗಳನ್ನು ತೆಗೆದು ಅಥವಾ ಪೊಲೀಸ್ ಸಿಬ್ಬಂದಿಯ ಜೊತೆ ಕೈಗೂಡಿಸಿ ಜೈಲು ಪಾರು ಆಗುವ ಹಲವಾರು ಉದಾಹರಣೆಗಳನ್ನು ನಾವು ನೀವು ಕೇಳುತ್ತಾನೆ ಇರುತ್ತೇವೆ. ಜೈಲಿನ ಬಗ್ಗೆ ಹಾಗೂ ಜೈಲಿನಲ್ಲಿ ಇರುವ ಕೈದಿಗಳು ಕಾರಾಗೃಹದಿಂದ ಪರಾರಿಯಾಗಿರುವ ಹಲವಾರು ಸಿನಿಮಾಗಳನ್ನು ನಾವು ನೋಡಿದ್ದೇವೆ. ಅವುಗಳು ಹೆಚ್ಚಾಗಿ ನಿಜ ಜೀವನದಲ್ಲಿ ನಡೆದಂತಹ ನೈಜ ಘಟನೆಗಳ ಆಧಾರ ಮೇಲೆಯೇ ಇರುತ್ತದೆ. ಕರ್ನಾಟಕದಲ್ಲಿಯೂ ಪ್ರತಿ ಜಿಲ್ಲೆಯಲ್ಲಿಯೂ ಜಿಲ್ಲಾ ಕಾರಾಗೃಹಗಳು ಇದ್ದೇ ಇರುತ್ತವೆ. ಬೆಂಗಳೂರಿನಲ್ಲಿರುವ ಸೆಂಟ್ರಲ್ ಜೈಲ್ ಅಂದರೆ ಪರಪ್ಪನ ಅಗ್ರಹಾರ ಜೈಲು ಇಡೀ ಭಾರತದಲ್ಲಿಯೇ ಹೆಸರುವಾಸಿಯಾಗಿದೆ. ಇಲ್ಲಿ ಒಂದೇ ಬಾರಿಗೆ ಸಾವಿರಾರು ಕೈದಿಗಳನ್ನ ಒಳಹಾಕುವ ಸಾಮರ್ಥ್ಯ ಹೊಂದಿದೆ. ಕಾರಾಗೃಹಗಳು ಅತಿ ಪ್ರಾಚೀನ ಕಾಲದಿಂದಲೇ ಇವೆ. ಅಂದರೆ ಮಾನವ ಸಂಘಜೀವಿಯಾಗಿ ಬಾಳಲು ಆರಂಭಿಸಿದಿಂದ ಅಸ್ತಿತ್ವದಲ್ಲಿವೆ. ಆದರೆ ಇವು ಇದ್ದ ರೀತಿ ಮತ್ತು ಅವುಗಳ ಉದ್ದೇಶಗಳು ಕಾಲಕಾಲಕ್ಕೆ ಬೇರೆಯಾಗುತ್ತಿವೆ. ಬಂಡೆಗಳ ಹಿಂದೆ ಕೈದಿಗಳನ್ನ ಬಂಡೆಗಳ ಸಂದು, ಮರದ ಪಟರೆ, ಗವಿ ಮತ್ತು ಗುಡಿಸಲುಗಳಿಂದ ಆರಂಭವಾಗಿ ಕಗ್ಗತ್ತಲಿನ ಕೋಣೆಯವರೆಗೆ ಕಾರಾಗೃಹದ ಬೆಳವಣಿಗೆಯಾಗಿದೆ. ಈಗ ಸಾಮಾನ್ಯವಾಗಿ ಅಸ್ತಿತ್ವದಲ್ಲಿರುವ ಕಾರಾಗೃಹಗಳಲ್ಲಿ ಬಯಲು ಸೆರೆಮನೆಗಳು ಮತ್ತು ಸುಧಾರಿತ ಕಾರಾಗೃಹಗಳು ಕೂಡ ನಮ್ಮ ಭಾರತದಲ್ಲಿ ಕಂಡುಬರುತ್ತವೆ. ಕಾರಾಗೃಹದ ಬಗ್ಗೆ ಮಾಹಿತಿಯನ್ನ ಕೇವಲ ಒಂದೇ ಕಂತಿನಲ್ಲಿ ಕೊಡಲು ಸಾಧ್ಯವಿಲ್ಲ. ಬರುವ ಕಂತುಗಳಲ್ಲಿ ಇನ್ನಷ್ಟು ಇದರ ಬಗ್ಗೆ ಮಾಹಿತಿ ಕೊಡುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಭಾರತದ ಪ್ರಸಿದ್ಧ 10 ಜೈಲುಗಳ ಮಾಹಿತಿನ ಕೊಡಲಿದ್ದೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.